ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಗ್ರಾಜುಯೇಟ್ ಕಾನ್ಫರೆನ್ಸಿಂದ ಸೌತ್ ಈಸ್ಟ್ ಕಾನ್ಫರೆನ್ಸಿಂದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಮೇಶ್ ಬಾಬು ಅವರು ಚುನಾವಣೆ ನಿಂತಿದ್ದಾರೆ. ಇದೇ ತಿಂಗಳು 28ನೇ ತಾರೀಕು. ದಯಮಾಡಿ ತಮ್ಮ ಮತವನ್ನು ಕೊಟ್ಟು ಅವನ್ನ ಗೆಲ್ಲಿಸ್ಕೊಂಡು ಬರಬೇಕಂತ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ಅಲ್ಪಸಂಖ್ಯಾತರು ಮತ ಜಾಸ್ತಿ ಇದೆ, ಅವರಲ್ಲೂ ನಾನು ಮನವಿ ಮಾಡ್ತೀನಿ. ರಮೇಶ್ ಬಾಬು ಒಳ್ಳೆ ವ್ಯಕ್ತಿ, ಒಳ್ಳೆ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದಯಮಾಡಿ ಅವ್ರನ್ನ ನಮ್ಮ ಮತ ಕೊಟ್ಟು ಗೆಲ್ಲಿಸ್ಕೊಂಡು ಬರಬೇಕು. ಅವ್ರ ಸೀರಿಯಲ್ ನಂಬರ್ 3, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ನಂಬರ್ 1 ಆಗಲಿ, ಅದು ಇಂಗ್ಲೀಷಲ್ಲಿ ನಂಬರ್ 1 ಬರ್ತಲ್ಲ, ನಂಬರ್ 1 ಹಾಕ್ಬೇಕು. ನಂಬರ್ 1 ಹಾಕಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ಬೇಕಂತ ನಿಮ್ಮನ್ನು ಮನವಿ ಮಾಡಿ. ಮೇರಿ ಅವಾಮ್ ಸೇ ಕಾಶಿ ಜನ ಗುಜಾರಿ ತುಮೇ ಕ್ಯಾ ಕಭಿ ನಹೀ ಭೀ ಜನತಾ ದಲ್ ಭೀ ಸೆಕ್ಯುಲರ್ ವೋಟ್ ಕರ್ಕೋ ಕ್ಯಾ ಕಭಿ ತುಮೇ ಏಕ್ ವೋಟ್ ಸೆಕ್ಯುಲರ್ ವೋಟ್ ಕರ್ಕೋ ಅಗರ್ ತುಮೇ ಜನತಾ ದಲ್ ಕೋ ದಿಯೇ ವೋ ವೋಟ್ ಜನತಾ ದಲ್ ಕೋ ನವೇ ಡೈರೆಕ್ಟ್ ಬಿಜೆಪಿ ಕೇ ಚುನಾವಣೆ ಇವತ್ತು ನನ್ನ ಊರು ಬಂದಿ ಅಲ್ಲಿ ಒಂದು 600 ಮನೆಗಳು ಅವೆ ಅಲ್ಲಿ. ನಂಬ್ತಿರೋ ಬಿಟ್ಟಿರೋ ರವಿ ಅಭಿಮಾನಿಗಳು ಎಷ್ಟು ಜನ ಇದ್ರೆ ಅಂತ ನಾನು ಹೇಳಿಂಗ್ ಅಲ್ಲಿ ಒಂದು 350 300 ಜನಕ್ಕೆ ವಾಲೆಟ್ ಬಂದು ಜನತಾ ಫ್ರಂಟ್ ಆಚೆ ಹಾಕಿ ಕತ್ತಿಂದ ಅಂತ ಕೆಳಗಡೆ ಹಾಕಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಇಂಥ ಶಕ್ತಿ ಇದೆ. ದಯಮಾಡಿ ನೀವು ಬಂದಿದ್ದರಿಂದ ನಮ್ಮ ಪಕ್ಷಕ್ಕೊಂಥರ ಹಣೆ ಬಲ ಬಂದ ಸಭೆ ಬಂದಿರ್ತೀನಿ, ಒಂದು ಹಣೆ ಬಲ ಬಂದಂಗೈತೆ. ಬೇರೆ ಅವಾಂಶೆ ಈ ಕಾರ್ಯಕ್ರಮ अब पहले क्या था, डब्बे थे, डब्बे के अंदर कौन किसी साथ ही मानू था. अब आप फिर पूरे मिश्रा में आ गई, कोसे कोसे पूता में चिंते पड़ी क्या पड़ी. अब सिद्धराम आया था, हमें लोग पूरे आदत में काम कर लो फर्क के तब तक क्या होता दिल को छोड़ कर जब इस बात को मुसलमान के लगते फिर भी मुसलमान आएगा एक हम संस्कृति से कोई कुछ छोड़ होती मेरी आवाज से ये आज ही रहा काम कैंडिडेट वो तो मैं बोलती सकता द्वारा काम आता नहीं या तो अलग किस्म का सियासत चल रहा है समझदारी में बोलता नहीं मगर वही इनका चुना अमन सुकून के वास्ते सिद्धरामैया साहब का चेहरा देखो तुम्हें लोग पूरे एक होकर कांग्रेस पार्टी को करना देखो दोस्तों मुंचे आट आड़ साहब सिद्धरामैया साहब नं जवाबारी को ना बूत नान सभा नोड़ी ऐनार हेच्चु कड़मे आगे ओटिंग कड़मे ओटिंग कड़मे चैतन्य साहब ನಾನೇ ಒಟ್ಟಿಗೆ ಕೊಡ್ಸೋಣ ಅಂತ ನಮ್ಮ ಪಕ್ಷಕ್ಕೆ ಮಾಡಿದ್ರೆ ಮತ್ತೆ ಹೇಗಿರ್ಬೇಕು ಸರ್. ಈಗ ಗೌರವ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ನಾನು ಎಲ್ಲರೂ ಮೀಟಿಂಗ್ ಅವರನ್ನು ಚೈತನ್ಯ ಸಾಹ್ ತೋರ್ಮಲ ಬಿಡ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಸಾಹೇಬ್ ನನ್ನ ಜವಾಬ್ದಾರಿ ಕೊಟ್ಟರೆ ನಾನಿದ್ ನೋಡ್ತೀನಿ. ನಾನು ಏನಾರ ನಿಮ್ ನಿಮ್ ಬೂತ್ ಅಲ್ಲಿ ನಿಮ್ ನಿಮ್ ವಾರ್ಡ್ ಅಲ್ಲಿ ಏನಾರ ಹೆಚ್ಚು ಕಡೆ ಯೂನಿಟ್ ರೆಸ್ಪಾನ್ಸಿಬಿಲ್ ಅವ್ರಿಗೆ ಟಿಕೆಟ್ ಸಿಕ್ಕ ಕಷ್ಟ ಅಂತ ಹೇಳಿದೀನಿ. ಬೇರೆ ಪ್ರಯಾಸಬೇಕಾಗುತ್ತೆ ಭೂಮಿ ಜನ ಒಂದು ತಿಂದ್ರಾ ದೇವ್ ಕಾಮ್ ಕರೆದು ಮೇಡಮ್ ತಿಂದ್ರಾ ದೇವ್ ಕರ್ಕೋ ಕರಿ तो ये पांच दिन है, 3 तारीख का दिन, 2 दिन के वास्ते तुम लोग 3 तारीख तक मेहरबानी से सोने की जरूरत नहीं है. आज ये चैलेंजिंग हम ना ये चैलेंजिंग तुम लोग सक्सीड हो गए तो बीजेपी को एक झटका दे सकता आने वाला दिन आगे. अब कोई भी प्रश्न मैंने पूछे ताकि इसके अंदर बादामी के अंदर ताकि हुबली के अंदर मैं बोला मुंदिन दिन आगे कुछ बात सिद्धरामय्या मुख्यमंत्री आगता रहे अब ना ने स्वामी जन बहिस्ता है ಹಿನ್ನೆಲೆಯಲ್ಲಿ 2000 ಮತ್ತೆ ಯಾವ ಪದ್ಧತಿ ಯಾರಿಗೂ ಗೊತ್ತಿಲ್ಲ. ಬಿಜೆಪಿ ನಿಮಗೆಲ್ಲ ಗೊತ್ತಿದೆ ಏನೇನು ಮುಂದೆ ನಡೀತಾ ಇದೆ ಅಂತ ಏನೇನಾಗ್ತದಂತ ಯಾರಿಗೂ ಗೊತ್ತಿಲ್ಲ. ಯಾವಾಗ ಚುನಾವಣೆ ಬರಲಿ ನನಗಿಂತ ಹೆಚ್ಚಾಗಿ ನಾನೊಂದು ಬಯಸ್ತೀನಿ. ಅವ್ರ ಮಗ ಆಯ್ತೇನೆ ನಾನು ನನ್ನ ಅವತ್ತು ಹೇಳ್ಬಿಟ್ಟೆ ಸರ್ ರಾಕೇಶ್ ಇವತ್ತಿಲ್ಲ ನಿಮ್ಮಲ್ಲಿ ನಾನು ಇದೀನಿ ಸರ್ ಅಂತ ನಾನು ಕೊಟ್ಟಿದ್ದೀನಿ. ಇವತ್ತು ರಾಕೇಶ್ ಇಲ್ಲ ಸರ್, ನಾನು ನಿಮ್ಮ ಜೊತೆ ನಿಮ್ಮ ಮಗು ನಾನು ನಾನು ಇಲ್ಲಿನಿ ನಾನು ನಿಮ್ಮ ರಾಕೇಶ್ ಆಗಿರ್ತೀನಿ ಅಂತ ಹೇಳಿದ್ದೀನಿ. ನಿಮ್ಮ ಜೊತೆ ಸಿದ್ದರಾಮಯ್ಯ
शुक्रिया अदा करते हुए जाकर के मैं बातें करते हुए पार्टी को गए हमें आगे क्या करना है उन्होंने सूरी की तोड़ दी सूरी को जो सर सिद्धरामय सर नूरी अंत और मेरे कैंडिडेट थे सर ನಾನು ಅಲ್ಲಿ ಹೋಗಿ ಮನೆ ಕರ್ಕೊಂಡು ಬಂದೆ ನೂರಿ ನೂರಿ ಅವ್ರು ಹೋಗಿ ಜಾಫರ್ ಅವ್ರ ಜೊತೆ ಆಟ ಬಂದಿದ್ದು ಸರ್ ಮಾಡಲಿಲ್ಲ ನೂರಿಗೂ ವಿಶ್ವಾಸ ತಗೊಂಡು ಮಾಡಿದ್ವಿ ಸರ್ ಮುಂದೆ ಅವ್ರು ಹೇಳಿದ್ದೀನಿ ನೋಡಪ್ಪ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಅವ್ರು ನಿರ್ಧಾರ ಮಾಡ್ತಾರೆ ಯಾಕೆ ನೀರು ಕೊಡ್ಬೇಕು ಏನ್ ಏನ್ ಕೊಡ್ಬೇಕಂತ ಈ ಜನರಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಕ್ಕೆ ಈ ಬೀದಿ ಹೋದರೆ ಇದ್ಯಾದ ವಕ್ತಿ लास्ट में आपसे एक आंजना गुजारिश करते हुए हर जगह खानत में क्या होगा मेरे पर हर जगह क्या होगा नजर दिया था नजर ये क्या करता है कैंसर रोगी का जनरल करो हर जगह मेरे पर नजर है हर जगह कोई सिक्योर भी नहीं करता देखिए नहीं आगे के अंदर क्या क्या करता किधर करता मेरी आवाज से ये गाली जरा बजाए गाली जब जब मैं नमाज पढ़ती मेरे हाथ में ये नहीं दुआ करना जमीन मकान को दौलत दो जमीन मकान को पावर दो जमीन मकान को मिनिस्टर को नगर दी हमारा बच्चा समीर अहमद खान को जब तक सेहत में रहता उसे और कंपनी में बैठे रहने की तौफीक अता करो।